ನೋಡಿ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಹೇಳಿದಂತಹ ಸಿದ್ದರಾಮಯ್ಯನವರಿಗೆ ಇದೀಗ ಮುಖ್ಯಮಂತ್ರಿಗಳು ಟಾಂಗ್ ಕೊಟ್ಟಿದ್ದಾರೆ. ಬೆಕ್ಕಿನ ಕಣ್ಣಿನಲ್ಲಿ ಸಿದ್ದರಾಮಯ್ಯ ನೋಡಬಾರದು. ಆರ್ಎಸ್ಎಸ್ ಅನ್ನೋದು ದೇಶದ ಸಂಸ್ಕೃತಿ ಪರಂಪರೆ ಉಳಿಸುವಂತಹ ಸಂಸ್ಥೆ. ಆರ್ಎಸ್ಎಸ್ ಬ್ಯಾನ್ ಮಾಡೋ ಹೇಳಿಕೆಯಲ್ಲಿ ಅರ್ಥವೇ ಇಲ್ಲ, ಸುಮ್ಮನೇನೋ ಹೇಳಿದ್ದಾರೆ. ಇವರೆಲ್ಲ ಪಿಎಫ್ಐ ನೆಂಟಸ್ಥರು, ಇದನ್ನೇ ನೋಡಿದ್ರೆ ಗೊತ್ತಾಗಲ್ವಾ ಅಂತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಸರಿಯಾಗಿ ಟಾಂಗ್ ಕೊಡುವಂತಹ ಕೆಲಸ ಮಾಡಿದ್ದಾರೆ. ನಮ್ಗೆ ಗೊತ್ತಿದೆ, ಹಲವಾರು ವರ್ಷದಿಂದ ಈ ಥರ ದೇಶದ್ರೋಹದ ಚಟುವಟಿಕೆ ಮಾಡುವಂಥ ಹತ್ತು ಹಲವಾರು ರೂಪಾಂತರಗಳಾಗಿರುವಂಥ ಒಂದು ಸಂಘ. ನಮಗೆಲ್ಲ ಗೊತ್ತಿದೆ, 80-90 ದಶಕದಲ್ಲಿ ಸಿಮಿ ಇತ್ತು. ಸಿಮಿ ಹೋಗಿ KFD ಆಯಿತು, KFD ಆಗಿ PF ಆಯಿತು. ಹೀಗೆ ಮತ್ತು ಎರಡನೇದಾಗಿ ಅವರು ಮುಖ್ಯವಾಹಿನಿಯಿಂದ ಬಹಳ ದೂರ ಮೊದಲಿಂದನೂ ಅವರ ದೇಹ ಉದ್ದೇಶಗಳಲ್ಲೇ ಇದೆ. ಮತ್ತು ವಿದೇಶಕ್ಕೂ ಕೆಲವು ಟ್ರೈನಿಂಗ್ ಪಡೆದಿದ್ದಾರೆ. ವಿದೇಶದಿಂದ ಅಲ್ಲಿಂದ ಆರ್ಡರ್ಸ್ಗಳನ್ನು ಪಡ್ಕೊಂಡು ಕೆಲಸ ಕಾರ್ಯಾಚರಣೆ ಮಾಡ್ತಿರುವಂಥದ್ದು ಹಲವಾರು ಕೇಸುಗಳಲ್ಲಿ ಸುಮಾರು ವರ್ಷದಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಿರುವ ಹಿನ್ನೆಲೆಯಲ್ಲಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಅವರ ಚಟುವಟಿಕೆ ಭಾಳ ದಮನಕಾರಿ ಇರೋದ್ರಿಂದ ದೇಶದ ಶಾಂತಿ ಸುವ್ಯವಸ್ಥೆ ಕದಲುವಂಥ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಕದಲುವಂಥ ಹತ್ತು ಹಲವಾರು ಪ್ರಕರಣಗಳು ಅವರು ಭಾಗಿಯಾಗಿರುವ ಹಿನ್ನೆಲೆಯಲ್ಲಿ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅವನು ಬ್ಯಾನ್ ಮಾಡಬೇಕು, ಯಾಕೆ ಬ್ಯಾನ್ ಮಾಡ್ತಾ ಇಲ್ಲ ಅನ್ನೋಂಥ ಪ್ರಶ್ನೆಗಳು ಕೇಳ್ತಾ ಇದ್ದೆ. ಕೇರಳದ CPI ಹಿಡಿದು ಕಾಂಗ್ರೆಸ್ನಿಂದ ಹಿಡಿದು ಹಲವಾರು ರಾಜಕೀಯ ಪಕ್ಷಗಳು ಕೇಳ್ತಾ ಇತ್ತು. ಹೀಗಾಗಿ ಅದರ ಸಂಪೂರ್ಣವಾದಂಥ ವಿವರಗಳನ್ನು ಪಡ್ಕೊಂಡು ಎಲ್ಲ ರಾಜ್ಯಗಳಿಂದ ಕೇಂದ್ರ ಸರ್ಕಾರ ಈ ತೀರ್ಮಾನವನ್ನು ಮಾಡಿ ಮೊನ್ನೆ ತಾನೇ ಅವರ ಮೇಲೆ ಕಾರ್ಯಾಚರಣೆಯನ್ನು ಮಾಡಿ ಹಲವರು